2024 ಐ ಪಿ ಎಲ್ನ ಗೆಲುವಿಗೆ ಈಗಾಗಲೇ ಆರ್ ಸಿ ಬಿ ತನ್ನದೇ ಆದಂತಹ ತಯಾರಿಯನ್ನು ನಡೆಸ್ತಾ ಇದೆ. ಅದರ ಮೊದಲ ಹೆಜ್ಜೆ ಅಂತ ನೋಡುವುದಾದರೆ ಆರ್ ಸಿ ಬಿ ತಂಡಕ್ಕೆ ಆ್ಯಂಡಿ ಹೊಸ ಮುಖ್ಯ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಜಿಂಬಾಬ್ವೆ ಕ್ರಿಕೆಟಿಗ ಮತ್ತು ಇಂಗ್ಲೆಂಡ್ನ ಮಾಜಿ ಕೋಚ್ ಇವರು. ಹಿಂದೆ ಎಲ್ ಎಸ್ ಜಿ ತಂಡದ ಜೊತೆ ಕೆಲಸ ಮಾಡಿದಂತಹ ಆ್ಯಂಡಿ ತಮ್ಮದೇ ಆದಂತಹ ಅನುಭವವನ್ನು ಹೊಂದಿಕೊಂಡಿದ್ದಾರೆ. ಆ್ಯಂಡಿ ಫ್ಲೋವರ್ಗೆ ಆರ್ ಸಿ ಬಿ ತಂಡದ ಮುಖ್ಯ ಕೋಚ್ ಹುದ್ದೆ ಲಭ್ಯವಾಗಿದೆ. ಹಾಗಾಗಿ ಈ ಸಲ ಕಪ್ ಯಾರದು ಅನ್ನುವಂತಹ ಪ್ರಶ್ನೆಗೆ ಈ ಕೋಚ್ ಮೂಲಕವಾದರೂ ಆ ಕೋಚಿಂಗ್ ಮೂಲಕವಾಗುವ ಉತ್ತರ ಸಿಗತಕ್ಕ ಅದು ನೋಡಬೇಕಾಗಿದೆ. ಬಟ್ 2024 ಐ ಪಿ ಎಲ್ ಗೆಲುವಿಗೆ ಆರ್ ಸಿ ಬಿ ತನ್ನದೇ ಆದಂತಹ ತಯಾರಿಯನ್ನು ನಡೆಸ್ತಾ ಇದೆ. ಅದರ ಮೊದಲ ಹೆಜ್ಜೆ ಅಂತ ನೋಡೋದಾದರೆ ಆ್ಯಂಡಿ ಫ್ಲವರ್ ಹೊಸ ಮುಖ್ಯ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್. ಮಲ್ಲಿಕಾರ್ಜುನ್, 2024 ಐ ಪಿ ಎಲ್ ಗೆಲುವಿಗೆ ಆರ್ ಸಿ ಬಿ ಮೊದಲ ಹೆಜ್ಜೆಯನ್ನಿಟ್ಟಿದೆ, ಏನಿದೆ ಅಪ್ಡೇಟ್ಸ್? ಎಸ್ ದಿವೇಶ್ರೀ, ನಾವು ಪ್ರತಿ ಬಾರಿ ಕೂಡ ಈ ಸಲ ಕಪ್ ನಮ್ದೇ ಅಂತ ಹೋಗ್ತೀವಿ, ಆದ್ರೆ ಕಪ್ ಮಾತ್ರ ನಮಗ್ ಸಿಗಲ್ಲ. ಈ ಬಾರಿ ಶತಾಯ ಗತಾಯ ನಾವು ಕಪ್ ಗೆಲ್ಲೇಬೇಕು 2024 ಅಂತ ಹೇಳಿ ಆರ್ ಸಿ ಬಿ ಫ್ರಾಂಚೈಸಿ ನಿರ್ಧಾರ ಮಾಡಿದರೂ ಆಗಿದೆ. ಈಗಾಗಲೇ ಸಂಜಯ್ ಬಂಗಾರ್ ಮತ್ತೆ ಮೈಕ್ ಹಸನ್ ಇವರಿಬ್ಬರ ಅಧಿಕಾರಾವಧಿ ಆಗಸ್ಟ್ 31 ಮುಗಿದೋಗುತ್ತೆ. ಇದರ ನಂತರ ನಮ್ಗೆ ಈಗ ಮುಖ್ಯ ಕೋಚ್ ಆಗಿ ಬರ್ತಾ ಇದ್ದಾರೆ ಆ್ಯಂಡಿ ಫ್ಲವರ್. ಎಲ್ರಿಗೂ ಗೊತ್ತಿರುತ್ತೆ 90s ಯಾರ್ಯಾರು ಕ್ರಿಕೆಟ್ ನೋಡ್ತಾ ಇದ್ರು ಅವ್ರಿಗೆಲ್ಲ, ಯಾಕಂದ್ರೆ ಆ್ಯಂಡಿ ಫ್ಲವರ್ ಮತ್ತೆ ಅವ್ರ ತಮ್ಮ ಗ್ರ್ಯಾಂಡ್ ಫ್ಲವರ್ ಇವರಿಬ್ರು ಕೂಡ ತುಂಬಾ ಚೆನ್ನಾಗಿ ಭಾರತದ ವಿರುದ್ಧ ಆಟ ಆಡ್ತಾ ಇದ್ರು. ಇವರಿಬ್ಬರ ವಿಕೆಟ್ ಅನ್ನ ಗಳಿಸೋದೆ ಒಂದು ದೊಡ್ಡ ಕೆಲಸ ಆಗಿತ್ತು ನಮ್ಮ ಭಾರತೀಯ ಬೌಲರ್ಸ್ ಗಳಿಗೆ. ಬಟ್ ಇದೇ ಆಟಗಾರ ಈಗ ನಮ್ಗೆ ಕೋಚ್ ಆಗಿ ಬರ್ತಾ ಇರೋದು ನಿಜವಾಗ್ಲೂ ಒಂದು ಆತ್ಮವಿಶ್ವಾಸ ಅಂತೂ ಮೂಡಿಸಿದೆ. ಇವರು ಜಿಂಬಾಬ್ವೆಯ ಕ್ರಿಕೆಟಿಗರಾಗಿದ್ರು ಮತ್ತೆ ಇಂಗ್ಲೆಂಡ್ ತಂಡದ ಮಾಜಿ ಕೋಚ್ ಆಗಿ ಕೂಡ ಸಾಕಷ್ಟು ಕೆಲಸವನ್ನ ನಿಭಾಯಿಸಿದ್ದಾರೆ. ಈ ಐ ಪಿ ಎಲ್ ನಲ್ಲಿ ಇವರೇನು ಹೊಸಬ್ರಲ್ಲ, ಈಗಾಗಲೇ ಎಲ್ ಎಸ್ ಜಿ ಮತ್ತೆ ಪಂಜಾಬ್ ತಂಡದಲ್ಲೂ ಕೂಡ ಇವರು ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಪ್ಲೇ ಆಫ್ ಗೆ ಇವರು ಎಲ್ ಎಸ್ ಜಿ ಹೋಗ್ಬೇಕಂದ್ರೆ 2022-23 ತುಂಬಾ ಅಗಾಧವಾದಂತಹ ಒಂದು ಪ್ರಯತ್ನ ಇವ್ರದ್ದು ಕೂಡ ಇತ್ತು ಅನ್ನೋದನ್ನ ನಾವು ನೋಡ್ಲೇಬೇಕಾಗತ್ತೆ. ಇನ್ನು ಇಂಗ್ಲೆಂಡ್ ತಂಡದಲ್ಲೂ ಕೂಡ T20 ಕೋಚ್ ಆಗಿ ನಿಭಾಯಿಸಿದ್ರು. ಅಲ್ಲೂ T20 ಕಪ್ ಗೆದ್ದಾಗ, ವಿಶ್ವಕಪ್ ಗೆದ್ದಾಗ ಕೂಡ ಇವರು ತಂಡದ ಕೋಚ್ ಆಗಿದ್ರು. ಸಾಕಷ್ಟು ಅನುಭವ ಇದೆ. ಐ ಪಿ ಎಲ್ ನಲ್ಲಿ 3 ಫೈನಲ್ ಗೆ ಬಂದಿದೀವಿ, ಆದ್ರೆ ಕಪ್ ಕೂಡ ನಾವು ಗೆದ್ದಿಲ್ಲ. ಆದ್ರೆ ಈ ಬಾರಿ ಆ್ಯಂಡಿ ಫ್ಲವರ್ ಯಾವ ರೀತಿಯಾಗಿ ಕೋಚ್ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ, ತಂಡವನ್ನ ಈಗ ಕಪ್ ನ ಗೆಲ್ಸೋದಕ್ಕೆ ಸಮೀಪ ಕರ್ಕೊಂಡು ಹೋಗ್ತಾರ ಅನ್ನೋದು ಒಂದು ದೊಡ್ಡ ಕುತೂಹಲ. ಒಂದು ಆತ್ಮವಿಶ್ವಾಸ ಅಂತೂ ಖಂಡಿತವಾಗ್ಲೂ ಆರ್ ಸಿ ಬಿ ತಂಡಕ್ಕೆ ಬಂದಿದೆ. ದಿವಿ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.